ಎಲ್ರಿಗೂ ನಮಸ್ಕಾರ. ಹೊಸ ಕಿಚನ್ನ ಹೊಸ ಎಪಿಸೋಡ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಯಾರೂ ಇಷ್ಟ ಇಲ್ಲ ಅಂತ ಹೇಳೋರೇ ತುಂಬ ಕಡಿಮೆ. ನಾನಂತೂ ಎಲ್ಲ ಸೀಸನ್ನಲ್ಲೂ ಎಂಜಾಯ್ ಮಾಡ್ತೀನಿ. ಇದಕ್ಕೆ ನಾನು 1 ಕಪ್ ಗಟ್ಟಿಯಾದ ಹಾಲು ತೊಗೊಂಡಿದ್ದೀನಿ. ಇದನ್ನು ಕುದಿಸಬೇಕು. ಇದಕ್ಕೆ ಕುದಿಸುವಾಗ ನಾವು 2 ಟೇಬಲ್ ಸ್ಪೂನ್ ಸಕ್ಕರೆ ಕೂಡ ಹಾಕ್ಕೊಳ್ಬೇಕು. ಇದೊಂದು 10 ನಿಮಿಷ ಕುದಿಸಿದ್ರೆ ಸಾಕು. ಇಲ್ಲೇನೋ ಅದು ಹಾಲು ಕಂಡೆನ್ಸ್ ಆಗಿಯೇ ಹಾಫ್ ಆಗಬೇಕು ಹಾಗೇನೂ ಇಲ್ಲ. 10 ನಿಮಿಷ ಚೆನ್ನಾಗಿ ಕುದಿಸಿ ನೋಡಿ. ಈ ರೀತಿ ಕುದಿಸ್ತಾ ಇದ್ದೀನಿ. ಆಮೇಲೆ ತುಂಬ ಜನ ನನ್ನ ರೆಸಿಪೀಸನ್ನೆಲ್ಲ ಟ್ರೈ ಮಾಡಿ ಫೋಟೋ ಕೂಡ ಕಳಿಸ್ತಾ ಇದ್ದೀರಿ. ತುಂಬ ಜನ ಮೇಲಲ್ಲಿ ಮೇಲ್ ಮಾಡಿದ್ದೀರಾ. ತುಂಬ ಖುಷಿ ಆಯಿತು ನನಗೆ. ಇದನ್ನು ಕೂಡ ಅಷ್ಟೇ, ನೀವು ಟ್ರೈ ಮಾಡ್ಬೋದು. ಯಾರಿಗೆ ಬೇಕಾದರೂ ಅಷ್ಟು ಈಸಿಯಾಗಿ ಮಾಡುವಂಥ ರೆಸಿಪಿ ಇದು ನೋಡಿ. ಇವಾಗ ಇದನ್ನು ಶುಗರನ್ನು ಕ್ಯಾರಮಲೈಸ್ ಮಾಡ್ಕೋಬೇಕು. ನನ್ನ ಹಳೆ ವಿಡಿಯೋದಲ್ಲೂ ಬೇರೆ ವಿಡಿಯೋದಲ್ಲೂ ನೋಡ್ಬೋದು ನೀವು ಶುಗರನ್ನು ಯಾವ ರೀತಿ ಕ್ಯಾರಮಲೈಸ್ ಮಾಡೋದಂತ. ತುಂಬ ಈಸಿನೇ, ಬಟ್ ಸಿಮ್ಮಲ್ಲಿರಬೇಕು ಸ್ಟವ್. ಆಮೇಲೆ ಕೈ ಆಡಿಸ್ಕೊಂಡೇ ಇರಬೇಕು. ನೀವು ಅದಕ್ಕೆ ಕಲಿಸ್ತಾ ಕೈ ಆಡಿಸ್ತಾ ಇಲ್ಲ ಅಂದರೆ ಅದು ಬೇಗನೆ ಕಪ್ಪಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ತುಂಬ ನಿಧಾನವಾಗಿ, ಕೇರ್ಫುಲ್ಲಾಗಿ, ಯಾಕೆಂದರೆ ಕೈ ಮೇಲೆ ಏನಾದರೂ ಬಿದ್ದುಬಿಟ್ರೆ ತುಂಬ ಬಿಸಿ ಇರುತ್ತೆ. ಅದು ಕೇರ್ಫುಲ್ಲಾಗಿ ಈ ರೀತಿ ಕೈ ಆಡಿಸ್ಕೊಂಡು ಕಲಿಸ್ಬೇಕು. ಇವಾಗ ನೋಡಿ, ಈ ಕನ್ಸಿಸ್ಟೆನ್ಸಿ ಅಂದರೆ ಈ ಕಲರ್ ಬಂದಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ಅನ್ಸಾಲ್ಟೆಡ್ ಬಟರನ್ನು ಹಾಕ್ಕೊಳ್ಬೇಕು. ಇಂಥ ಡೆಸರ್ಟ್ಸಿಗೆಲ್ಲ ಅನ್ಸಾಲ್ಟೆಡ್ ಬಟರೇ ಒಳ್ಳೆಯದು. ಇದನ್ನು ಹಾಕ್ಕೊಂಡು ತುಂಬ ಕೇರ್ಫುಲ್ಲಾಗಿ ಈ ರೀತಿ ಕಲಿಸ್ಬೇಕು. ಆಮೇಲೆ ಇದಕ್ಕೆ 1/4 ಕಪ್ ಫ್ರೆಶ್ ಕ್ರೀಮ್ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಅಮೂಲ್ ಫ್ರೆಶ್ ಕ್ರೀಮ್ ತೊಗೊಂಡಿದ್ದೀನಿ. ನಾನು ಬೇರೆ ಯಾವ ಬ್ರ್ಯಾಂಡ್ ಫ್ರೆಶ್ ಕ್ರೀಮ್ ಕೂಡ ಟ್ರೈ ಮಾಡಿಲ್ಲ. ಈವನ್ ಕೇಕಿಗೆ ಫ್ರಾಸ್ಟಿಂಗ್ ಮಾಡುವಾಗಲೂ ಅಮೂಲ್ ಫ್ರೆಶ್ ಕ್ರೀಮನ್ನು ಮಾತ್ರ ಬಳಸ್ತೀನಿ. ಬೇರೇನೂ ಸರಿ ಬರಲ್ಲ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ನನಗೆ ಹೇಗೆ ಬರುತ್ತೆ ಅಂತ. ನೋಡಿ, ಈ ರೀತಿ ಚೆನ್ನಾಗಿ ಕಲಸಿ ಇದನ್ನು. ಈ ಕನ್ಸಿಸ್ಟೆನ್ಸಿ ಸರಿಯಾಗಿ ಬರಬೇಕು. ಸ್ಟವ್ ಆನಲ್ಲೇ ಇದೆ, ಇನ್ನೂ ಆಫ್ ಮಾಡಿಲ್ಲ. ನೋಡಿ, ಚೆನ್ನಾಗಿ ಕಲಿಸ್ಕೊಳ್ಳಿ. ಈ ರೀತಿ ಆದಾಗ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಆಗಲೇ ರೆಡಿ ಮಾಡಿಟ್ಕೊಂಡಿರೋಂಥ ಹಾಲು ಮತ್ತು ಸಕ್ಕರೆಯ ಮಿಶ್ರಣವನ್ನು ಇದಕ್ಕೆ ಸೇರಿಸ್ಕೋಬೇಕು. ಇಲ್ಲಿ ಸ್ಟವ್ ಏನು ಇನ್ನೂ ಆನ್ ಮಾಡಬೇಕಾಗಿಲ್ಲ, ಆಫ್ನಲ್ಲೇ ಇರಲಿ. ಚೆನ್ನಾಗಿ ಮಿಕ್ಸ್ ಮಾಡಿ, ಅಷ್ಟೇ ಸಾಕು. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ನೋಡಿ, ಇವಾಗ ನಾನೊಂದು ಮಿಕ್ಸಿ ಜಾರಿಗೆ 1 ಕಪ್ ಅಮೂಲ್ ಫ್ರೆಶ್ ಕ್ರೀಮ್ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಇಲ್ಲ, ನಾನು ಅಷ್ಟೇ ಬೀಟರನ್ನು ಏನು ಯೂಸ್ ಮಾಡಿಲ್ಲ. ಬೀಟರ್ ಇಲ್ಲದೇ ಇರೋರಿಗೆ ಹೆಲ್ಪ್ ಆಗಲಿ ಅಂತ ಮಿಕ್ಸಿ ಜಾರ್ನಲ್ಲೇ ಮಾಡ್ತಾ ಇದ್ದೀನಿ. ಆದರೆ ಮಿಕ್ಸಿ ಜಾರ್ ಬಿಸಿ ಆಗಬಾರ್ದು, ಇಷ್ಟು ಬೀಟ್ ಮಾಡಿ. ಇದಕ್ಕೆ ನಾವು ಆಲ್ರೆಡಿ ಮಾಡಿಟ್ಟಂತಹ ಕ್ಯಾರಮಲೈಸ್ಡ್ ಮಿಲ್ಕ್ ಮಿಕ್ಸನ್ನು ಹಾಕ್ಕೊಳ್ಳಿ. ಹಾಕಿ ಮತ್ತೆ ಬೀಟ್ ಮಾಡಿ. ಈ ಕನ್ಸಿಸ್ಟೆನ್ಸಿಗೆ ಬಂದ ಮೇಲೆ ಇಷ್ಟೇ, ಇದು ಜಾಸ್ತಿ ಬಿಸಿ ಆಗಬಾರ್ದು, ಅದೊಂದು ಮಾತ್ರ ನೆನಪಿಟ್ಕೊಳ್ಬೇಕು ಮಿಕ್ಸಿನಲ್ಲೇ ಮಾಡುವಾಗ. ನೋಡಿ, ಇದನ್ನು ಒಂದು ಗ್ಲಾಸ್ ಬಾಕ್ಸಿಗೆ ಹಾಕ್ತಾ ಇದ್ದೀನಿ. ಎನಿಥಿಂಗ್, ನಿಮ್ಮ ಹತ್ರ ಯಾವ ಬಾಕ್ಸ್ ಇದೆ ಅದನ್ನು ಹಾಕಿ. ಆದರೆ ಇದರದು ಲಿಡ್ಡನ್ನು ಮಾತ್ರ ಕ್ಲೋಸ್ ಮಾಡಲೇಬೇಕು, ಓಪನ್ ಮಾಡಿ ಇಡಬಾರ್ದು. ಇದನ್ನು ಒಂದು ಫ್ರೀಜರ್ನಲ್ಲಿ ಒಂದು 30 ನಿಮಿಷ ಇಡ್ತೀನಿ. ಅದು ನಿಮ್ಮ ಫ್ರಿಜ್ ಮೇಲೆ ಡಿಪೆಂಡ್. 30 ರಿಂದ 1 ಅವರ್ ಅಂದರೆ ಈ ಕನ್ಸಿಸ್ಟೆನ್ಸಿಗೆ. ಇದು ಹಾರ್ಡ್ ಕೂಡ ಆಗಿಲ್ಲ, ತುಂಬ ಲಿಕ್ವಿಡ್ ಆಗಿನೂ ಇಲ್ಲ. ಈ ಕನ್ಸಿಸ್ಟೆನ್ಸಿಗೆ ಬರುವಾಗ ಅದನ್ನು ತೆಗೆದು ಮತ್ತೆ ನೀವು ಮಿಕ್ಸಿನಲ್ಲಿ ಬೀಟ್ ಮಾಡ್ಕೋಬೇಕು. ಆದರೆ ಬೀಟ್ ಮಾಡೋ ಮೊದಲು ನೀವು ಇದಕ್ಕೆ ಒಂದು ಬಾಳೆಹಣ್ಣು, ಅಂದರೆ ಇಲ್ಲಿ 1/2 ಬಾಳೆಹಣ್ಣು, ಫುಲ್ ಅಲ್ಲ, 1/2 ಬಾಳೆಹಣ್ಣು. ಈ ಬಾಳೆಹಣ್ಣು ಹಾಕಿದರೆ ಮಾತ್ರ ನಮಗೆ ಶಾಪಲ್ಲಿ ಸಿಗುವಂಥ ಐಸ್ ಕ್ರೀಮ್ನ ಟೆಕ್ಸ್ಚರ್ ಬರೋದು. ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಯಾವುದೇ ಹುಳಿ ಬರುವಂಥ ಬಾಳೆಹಣ್ಣು ತೊಗೋಬಾರ್ದು. ನಮ್ಮ ಪಚ್ಚಬಾಳೆಹಣ್ಣು, ಮೈಸೂರು ಬಾಳೆಹಣ್ಣು ಅದೆಲ್ಲ ತೊಗೋಬಾರ್ದು. ಈ ಥರದ ಯಾವುದೇ ಬೇರೆ ಹಣ್ಣು ತೊಗೊಳ್ಬೋದು. ಇದರ ಸೀಡ್ಸ್ ಎಲ್ಲ ರಿಮೂವ್ ಮಾಡಬೇಕು. ಇದನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಆಮೇಲೆ ಮತ್ತೆ ಫ್ರೀಜರ್ನಲ್ಲಿ 3 ಗಂಟೆಗಳ ಕಾಲ ಇಡಿ. ಲಿಡ್ ಕ್ಲೋಸ್ ಮಾಡಿನೇ ಇಡಬೇಕು. ನಾನಿಲ್ಲಿ 3 ಅವರ್ಸ್ ಇಟ್ಟಿದ್ದೀನಿ. 3 ಅವರ್ಸ್ ಆದಮೇಲೆ ಈ ಥರ ಆಗಿರುತ್ತೆ. ಆದರೆ ಇಲ್ಲಿ ಐಸ್ ಕ್ರೀಮ್ ರೆಡಿ ಆಗಿಲ್ಲ. ಇದು ತುಂಬ ಒಂಥರ ಗಟ್ಟಿಯಾಗಿ ಕ್ರಂಚಿ ಥರ ಇರುತ್ತೆ. ಅದನ್ನು ಮತ್ತೆ ನಾವು ಮಿಕ್ಸಿಗೆ ಹಾಕಿ ಬೀಟ್ ಮಾಡ್ಕೋಬೇಕು. ಇದಿಷ್ಟು ಗಟ್ಟಿಯಾಗಿ ಕಂಡ್ರೂ ಅದನ್ನು ತೆಗೆಯೋದಕ್ಕೆ ಬೀಟ್ ಮಾಡೋದಕ್ಕೆ ಎಲ್ಲ ಈಸಿ ಏನಿರುತ್ತೆ, ಕಷ್ಟ ಏನೂ ಇಲ್ಲ. ಆಮೇಲೆ ಬೀಟ್ ಮಾಡಿದಾಗ ಈ ಕನ್ಸಿಸ್ಟೆನ್ಸಿ ಬರಬೇಕು. ತುಂಬ ಲಿಕ್ವಿಡೂ ಆಗಬಾರ್ದು. ಈ ಥರ ಒಂದು ಈ ಥರ ಟೆಕ್ಸ್ಚರ್ ಬರುವಾಗ ಮತ್ತೆ ಗ್ಲಾಸ್ ಜಾರಿಗೆ ಹಾಕಿ ಲಿಡ್ ಕ್ಲೋಸ್ ಮಾಡಿ 3-4 ಅವರ್ಸ್ ಫ್ರೀಜರ್ನಲ್ಲಿ ಇಟ್ಬಿಡಿ.
ನೋಡಿ ಇವಾಗ ನಮ್ಮ ಐಸ್ ಕ್ರೀಮ್ ರೆಡಿ ಆಗಿದೆ. ನೋಡೋದಕ್ಕೆ ಈ ಥರ ನಿಮಗೆ ಲಿಕ್ವಿಡ್ ಥರ ಕಾಣ್ಬೋದು, ಆದರೆ ಇದು ಕಂಪ್ಲೀಟಾಗಿ ರೆಡಿ ಆಗಿದೆ. ಇದನ್ನು ನಾನು ಇವಾಗ ಸರ್ವಿಂಗ್ ಬೌಲಿಗೆ ಹಾಕಿ ತೋರಿಸ್ತೀನಿ. ನೋಡಿ, ಇದಕ್ಕೆ ನೀವು ಚಾಕ್ಲೇಟ್, ಮೆಲ್ಟೆಡ್ ಚಾಕ್ಲೇಟ್ ಹಾಕ್ಕೊಳ್ಬೋದು, ಅಥವಾ ಚಾಕ್ಲೇಟ್ ಸಿರಪ್ ಹಾಕ್ಕೊಳ್ಬೋದು, ಅಥವಾ ಹನಿ. ನಾನಿಲ್ಲಿ ಸ್ವಲ್ಪ ಆಲ್ಮಂಡ್ಸ್ ಮತ್ತು ಕ್ಯಾಶ್ಯೂನಟನ್ನು ರೋಸ್ಟ್ ಮಾಡಿ ಹಾಕ್ತಾ ಇದ್ದೀನಿ. ನೋಡಿ, ಬಾಯಲ್ಲಿಟ್ಟರೆ ಮೆಲ್ಟ್ ಆಗುವಂಥ ಒಂದು ಐಸ್ ಕ್ರೀಮ್. ಈ ವಿಡಿಯೋನ ನನ್ನ ಒಂದು ಐಸ್ ಕ್ರೀಮ್ ಪ್ರಿಯ ಗೆಳತಿಗೆ ಡೆಡಿಕೇಟ್ ಮಾಡಿದ್ದೀನಿ. ನೋಡಿ, ನಿಮಗೂ ತುಂಬ ಇಷ್ಟ ಆಗ್ಬೋದು. ಟ್ರೈ ಮಾಡಿ ಹೇಳಿ ಹೇಗಿದೆ ಅಂತ. ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಹೆಲ್ದಿ, ಸ್ಟೇ ಪಾಸಿಟಿವ್.